ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಷಾಢ ಅಮಾವಾಸ್ಯೆಯ ಒಂದು ವಿಶೇಷ ಕಾರ್ಯಕ್ರಮ. ಆಷಾಢ ಅಮಾವಾಸ್ಯೆ, ಭೀಮರ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಎಂದೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ಅಮಾವಾಸ್ಯೆಯು ಆಗಸ್ಟ್ ತಿಂಗಳ 3ನೇ ತಾರೀಕು ಸಾಯಂಕಾಲ ಆರಂಭ ಆಗುತ್ತೆ. ಆಗಸ್ಟ್ 3ನೇ ತಾರೀಕು ಸಾಯಂಕಾಲ ಸುಮಾರು 4 ಗಂಟೆಗೆ ಶನಿವಾರದಂದು ಆರಂಭ ಆದರೆ ಆಗಸ್ಟ್ 4ನೇ ತಾರೀಕಿನವರೆಗೂ ಇರುವಂಥದ್ದು. ಆಗಸ್ಟ್ 4ರ ಭಾನುವಾರವರೆಗೆ ಇರುವಂಥದ್ದು ಈ ಒಂದು ಆಷಾಢ ಅಮಾವಾಸ್ಯೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಿಗೆ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ಪ್ರಾಧಾನ್ಯತೆ ಇರುತ್ತೆ. ಅಂದರೆ ಅಂದು ಜರುಗುವಂಥ ಈ ಗ್ರಹಗಳ ಒಂದು ಸ್ಥಿತಿ ಅಥವಾ ಗ್ರಹಕುಂಡಲಿಯ ಸ್ಥಿತಿ, ಜೊತೆಗೆ ಆ ಒಂದು ಭೂಮಿಯ ಮೇಲೆ ಆ ಗ್ರಹಗಳಿಂದ ಆಗುವಂಥ ಒಂದು ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳು, ವಿಶೇಷವಾಗಿ ಸೂರ್ಯಚಂದ್ರರು, ಅಲ್ಲಿ ಸೂರ್ಯಚಂದ್ರರು ಒಟ್ಟಿಗೆ ಬಂದಾಗ ಅಮಾವಾಸ್ಯೆ ಸಂಭವಿಸುವಂಥದ್ದು. ಅಂದರೆ ಒಂದೇ ರಾಶಿಯಲ್ಲಿ ಅಥವಾ ಒಂದೇ ನಕ್ಷತ್ರದಲ್ಲಿ ಬರುವಂಥದ್ದು. ಹಾಗಾಗಿ ಆ ಸೂರ್ಯಚಂದ್ರರು ಒಂದೇ ನಕ್ಷತ್ರದಲ್ಲಿ ಒಂದೇ ರಾಶಿಯಲ್ಲಿ ಅಲ್ಲಿ ಅವರು ಬಂದಾಗ ಆಗುವಂತಹ ಒಂದು ವಾತಾವರಣದ ಮೇಲಿನ ಪ್ರಭಾವಗಳು ಬಹಳಷ್ಟು ವ್ಯತ್ಯಾಸ ಇರುತ್ತವೆ. ಅದು ಪ್ರತಿಯೊಂದು ಜೀವಿಗಳ ಮೇಲೂ, ಪಶುಗಳ ಮೇಲೂ, ಪ್ರಾಣಿ ಪಕ್ಷಿಗಳ ಮೇಲೂ, ಗಿಡ ಮರಗಳ ಮೇಲೂ ಆಗ್ತಾಯಿರುತ್ತೆ. ಅದನ್ನು ವಿಜ್ಞಾನವು ಸಹ ಈಗ ಸಂಶೋಧನೆ ಮಾಡ್ತಾಯಿದೆ. ಆ ಒಂದು ರವಿಚಂದ್ರರ ಒಂದು ಚಲನೆಯು ಮನುಷ್ಯರ ಮನಸ್ಸಿನ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಪ್ರಾಣಿ ಪಕ್ಷಿಗಳ ವರ್ತನೆಗಳ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅನ್ನೋದು ಅದು ವಿಜ್ಞಾನಕ್ಕೂ ಇದೆ, ಅದು ಒಂದು ಮನದಟ್ಟಾಗ್ತಾ ಇದೆ. ಇದನ್ನು ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಬೇರೆ ಬೇರೆ ರೀತಿಯ ಒಂದು ಗಣನೆ ಮೂಲಕ, ಜ್ಯೋತಿರ್ಗಣಿತದ ಮೂಲಕ ಇದನ್ನು ಗಣಿಸಿ ಅವಾಗ ಅದರ ಒಂದು ಭವಿಷ್ಯವನ್ನು ಹೇಳಿರ್ತಾರೆ. ಹಾಗಾಗಿ ಈ ಬಾರಿಗೆ ಬರುವಂಥ ಒಂದು ಆಷಾಢದ ಅಮಾವಾಸ್ಯೆ, ಬರುವಂತಹ ಭೀಮನ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ತುಳುನಾಡಿನ ಭಾಗದಲ್ಲಿ ನಾಗರ ಅಮಾವಾಸ್ಯೆ ಎಂದು ಕೆಲವೊಂದು ಭಾಗದಲ್ಲಿ ಕರೆಯುತ್ತಾರೆ. ಅಲ್ಲದೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಎಂದು ಸಹ ಈ ಒಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಆದರೆ ಈ ಬಾರಿಯ ಒಂದು ಈ ಆಷಾಢ ಅಮಾವಾಸ್ಯೆಯಲ್ಲಿ ಒಂದು ಫಲಗಳನ್ನು ಸಾರ್ವತ್ರಿಕವಾಗಿ ನಾವು ಗಮನಿಸಬೇಕು. ಅಂದರೆ ಸಾರ್ವತ್ರಿಕ ಫಲವನ್ನು ನಾವು ಪ್ರತಿ ಬಾರಿನೂ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಗ್ರಹಗಳು ಒಂದು ಬದಲಾವಣೆ ಆಗಲು ಫಸ್ಟ್ ಒಂದು 5 ನಿಮಿಷ ಆಗಲಿ ಅಥವಾ ಒಂದು 10 ನಿಮಿಷ ಆಗಲಿ ಈ ರಾಶಿ ಭವಿಷ್ಯಕ್ಕೆ ಮೊದಲು ಸಾರ್ವತ್ರಿಕ ಫಲ ಅಥವಾ ಸಾರ್ವಜನಿಕವಾದ ಫಲವನ್ನು ಹೇಳ್ತಾ ಇದ್ದೇನೆ. ಅದನ್ನು ಎಲ್ಲರೂ ಗಮನಿಸಬೇಕು. ಅಂದರೆ ಒಂದು ರಾಶಿಯವರು ಅಷ್ಟೇ ಅಲ್ಲ, ಬೇರೆ ರಾಶಿಯವರು ನಮಗೇನು ತೊಂದರೆ ಇಲ್ಲ. ಅದೇನು ಸಾರ್ವತ್ರಿಕ ಫಲ ಅನ್ನೋದು ಸಾರ್ವಜನಿಕವಾಗಿ ಎಲ್ಲರಿಗೂ ಅನ್ವಯ ಆಗುತ್ತೆ. ಉದಾಹರಣೆಗೆ ಈ ಕಳೆದ ತಿಂಗಳಲ್ಲಿ ಮಂಗಳನ ಪರಿವರ್ತನೆ, ಕುಜರಾಹು ಸಂಧಿ ಬಂದಾಗ ಅಥವಾ ಯುಗಾದಿಯ ಪರಿಣಾಮದಲ್ಲಿ ಅಥವಾ ಈ ಮಂಗಳನ ಮತ್ತು ಮೇಷರಾಶಿಯ ಪ್ರವೇಶ ಜೂನ್ ತಿಂಗಳಲ್ಲಿ, ಆತನು ಪೂರ್ತಿ ಮೇಷರಾಶಿಯಲ್ಲಿದ್ದ. ಆ ಜೂನ್ ತಿಂಗಳಲ್ಲಿ ನಮ್ಮ ದೇಶದಲ್ಲಲ್ಲದೆ ವಿದೇಶದಲ್ಲೂ ರಾಜ್ಯದಲ್ಲೂ ಬಹಳಷ್ಟು ದುರ್ಘಟನೆಗಳು ಘಟಿಸಿವೆ ಮಂಗಳನ್ನು ಮೇಷದಲ್ಲಾದಾಗ. ಅಲ್ಲಿ ನಾನು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೇನೆ, 5 ರಾಶಿಗಳಿಗೆ ಕಟ್ಟೆಚ್ಚರ, 3 ರಾಶಿಗಳಿಗೆ ಉತ್ತಮ, 5 ರಾಶಿಗಳಿಗೆ ಕಟ್ಟೆಚ್ಚರ ಅಂತ. ಅಲ್ಲದೆ ಅದರ ಆ ಮಂಗಳನ ವಿಚಾರದಲ್ಲಿ ಹೇಳುವಾಗ ಸಾರ್ವತ್ರಿಕ ಫಲವನ್ನು ಗಮನಿಸುವಾಗ ಅಲ್ಲಿ ವಿಶೇಷವಾಗಿ ಆಗುವಂಥ ಅಗ್ನಿ ಅವಘಡಗಳು, ಧಾರ್ಮಿಕ ಸ್ಥಳಗಳಲ್ಲಿ ಆಗುವಂಥ ಬೇರೆ ಬೇರೆ ರೀತಿಯ ಪ್ರಾಣಹಾನಿಗಳು, ಅವಳ ವಿಚಾರ ಹೇಳಿದ್ದೇನೆ. ಅದಕ್ಕೆ ಅನುಗುಣವಾಗಿ ನೀವು ಗಮನಿಸಬಹುದು. ಈ ಒಂದು ಈ ಅರೇಬಿಯ ದೇಶದಲ್ಲಿ, ಸೌದಿ ಅರೇಬಿಯಾದಲ್ಲಿರುವಂಥ ಹಜ್ ಯಾತ್ರೆಯಲ್ಲಿ ಸಾವಿರಾರು ಜನಗಳು ಮರಣ ಆಗುತ್ತೆ ಅಲ್ಲಿ ಯಾತ್ರೆಗೆ ಹೋದಂಥವ್ರು, ಅಲ್ಲಿ ಬಿಸಿಲಿನ ಶಾಖದಿಂದ ಅಥವಾ ಇನ್ನು ಬೇರೆ ಬೇರೆ ರೀತಿಯ ಈ ಯಾತ್ರಾರ್ಥಿಗಳು, ಬೇರೆ ಬೇರೆ ಒಂದು ದೇವಾಲಯಗಳಿಗೆ ಹೋದಂಥ ಯಾತ್ರಾರ್ಥಿಗಳು ಸಾಮೂಹಿಕವಾಗಿ ಹತ್ಯೆ ಆಗುವಂಥದ್ದು, ಅಂದರೆ ಅವರ ಒಂದು ಮರಣ ಆಗುವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥದ್ದು ಉತ್ತರ ಭಾರತದಲ್ಲೂ ದಕ್ಷಿಣ ಭಾರತದಲ್ಲೂ ನಮ್ಮ ರಾಜ್ಯದಲ್ಲೂ ಆಗಿರುವಂಥ ಉದಾಹರಣೆಗಳು ಜೂನ್ ತಿಂಗಳಲ್ಲಿ ಘಟಿಸಿವೆ. ಅದರಲ್ಲಿ ಮಂಗಳನು ಮೇಷದಲ್ಲಿ ಇದ್ದಂತಹ ಒಂದು ವಿಚಾರ, ಅದನ್ನು ಸಾರ್ವತ್ರಿಕ ಫಲದಲ್ಲಿ ಅಂಥ ಒಂದು ಘಟನೆಗಳು ಜರುಗುವಂಥ ವಿಚಾರ ಅಲ್ಲಿ ವ್ಯಕ್ತವಾಗಿ ಹೇಳಿದ್ದೇನೆ. ಹಾಗಾಗಿ ಈ ಒಂದು ಗ್ರಹಗಳ ಒಂದು ವಿಚಾರವಾಗಲಿ ಅಥವಾ ಇನ್ನಿತರ ಯಾವುದೇ ಸಾರ್ವತ್ರಿಕ ಫಲದಲ್ಲಿ ಅಷ್ಟೊಂದು ಪ್ರಭಾವ ಖಂಡಿತ, ಅದು ಜಾಗತಿಕವಾಗಿ ಅಂತಹ ಘಟನೆಗಳು ಜರುಗುವುದಾಗಲಿ, ಅಗ್ನಿ ದುರಂತಗಳು ಬಹಳಷ್ಟು ಜಾಗದಲ್ಲಿ ಜರುಗಿದಿವೆ. ಜೂನ್ ತಿಂಗಳಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಅಗ್ನಿ ದುರಂತಗಳು ಘಟಿಸಿವೆ. ಅದಕ್ಕೆ ಅನುಗುಣವಾಗಿ ಮಂಗಳನ ಒಂದು ಮೇಷದಲ್ಲಿರುವಂತಹ ಪ್ರಭಾವ ಆವಾಗ ವ್ಯಕ್ತವಾಯಿತು. ಇನ್ನು ಅದೇ ರೀತಿ ಈಗ ಈ ನಡೆಯುವಂಥ ಅಮಾವಾಸ್ಯೆಯು ಅಷ್ಟೊಂದು ಉತ್ತಮ ಪರಿಣಾಮ ಅಲ್ಲ. ಈ ಆಷಾಢದ ಅಮಾವಾಸ್ಯೆ ಈ ಬಾರಿಯ ಪರಿಣಾಮದಲ್ಲಿ ವ್ಯತಿರಿಕ್ತ ಪ್ರಭಾವಗಳು, ಅಲ್ಲಿ ರವಿ ಮತ್ತು ಚಂದ್ರರು ಆಶ್ಲೇಷ ನಕ್ಷತ್ರದಲ್ಲಿ ಸಂಗಮ ಆಗ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಸಂಗಮ ಆಗೋದು ಅಷ್ಟು ಒಳ್ಳೆಯದಲ್ಲ. ಆಶ್ಲೇಷ ನಕ್ಷತ್ರದಲ್ಲಿ ಸಂಗಮ ಆದ ಪರಿಣಾಮವಾಗಿ ಈ ಪ್ರಕೃತಿಯಲ್ಲಿ ವೈಚಿತ್ರ್ಯಗಳು, ವಿಕೋಪಗಳು ಆಗುವಂಥದ್ದು, ಜೊತೆಗೆ ಅದೇ ದಿನ ಆಗುವಂಥ ರವಿಯ ಒಂದು ಆಶ್ಲೇಷ ಪ್ರವೇಶದಲ್ಲಿ, ಚಂದ್ರನ ಆಶ್ಲೇಷ ಒಂದು ಪ್ರವೇಶದಲ್ಲಿ ಈ ಪ್ರಾಕೃತಿಕ ಭಿನ್ನತೆಗಳು, ಅಂದರೆ ಅತಿಯಾದ ವೃಷ್ಟಿಯಾದಲ್ಲಿ ಅತಿವೃಷ್ಟಿನೇ ಆಗೋದು, ಅನಾವೃಷ್ಟಿಯಾಗಲಿ ಮಳೆ ಬಾರದಿರುವಂಥದ್ದು, ಅಂದರೆ ಬಹಳಷ್ಟು ಭಾಗಗಳಲ್ಲಿ ನೆರೆಯ ಪ್ರವಾಹಗಳ ಅಥವಾ ಭೂಕುಸಿತಗಳ ಒಂದು ಹಾವಳಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ರಾಜಕೀಯದಲ್ಲಿ
ರಾಜಕೀಯದಲ್ಲಿ ಬಂದಂತಹ ವಿಚಾರದಲ್ಲಿ ಅನೇಕ ಅನೇಕ ಬದಲಾವಣೆಗಳು ರಾಜಕೀಯದಲ್ಲಿ ಆಗುವಂಥದ್ದು, ರಾಜಕೀಯವಾದ ಜಗಳಗಳಾಗುವಂಥದ್ದು, ಯುದ್ಧಗಳ ಒಂದು ಈ ಸಾಮರಸ್ಯಗಳು ಸ್ವಲ್ಪ ಕೆಟ್ಟ ಯುದ್ಧಗಳು ಈಗ ಇನ್ನಷ್ಟು ಚಾಲನೆಗೆ ಬೆಂಕಿಗೆ ತುಪ್ಪ ಸಿಡುವಂಥ ಯುದ್ಧಗಳಿಗೆ ಚಾಲನೆ ದೊರೆಯುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಆ ಒಂದು ಸಂಗಮಿಸುವಂತಹ ರವಿಚಂದ್ರರಿಗೆ ಅಲ್ಲಿ ಕಟಕದಲ್ಲಿ ಸಂಗಮ ಆಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಸಂಗಮ ಆಗುವಂಥ ರವಿಚಂದ್ರರಿಗೆ ನೇರವಾಗಿ ಮಂಗಳನ ಮೂರನೇ ದೃಷ್ಟಿ, ಶನಿ ವಕ್ರಿ ಶನಿಯ, ಶನಿ ಮಹಾರಾಜರು ವಕ್ರಿಯಾಗಿರ್ತಾರೆ, ಆ ಒಂದು ವಕ್ರಿ ಶನಿಯ ಒಂದು ದೃಷ್ಟಿ, ಆ ವಕ್ರಿ ಶನಿಯ ಒಂದು ಏಳರ ದೃಷ್ಟಿ, ಇವೆಲ್ಲವೂ ಅಲ್ಲಿ ಭೀಕರವಾದ ಪರಿಣಾಮಗಳನ್ನು ತಂದೊಡ್ಡುವಂಥ ಒಂದು ಸವಾಲಿರುತ್ತೆ. ಹಾಗಾಗಿ ಈ ಬಾರಿಯ ಒಂದು ಈ ಭೀಮನ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಆಟಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಅಂದರೆ ಅಮಾವಾಸ್ಯೆಯಾಗಿ ಮುಂದಿನ ಅಮಾವಾಸ್ಯೆವರೆಗೆ ಇದರ ಫಲ ಬರುತ್ತೆ. ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆ ಬರೋಗಂದರೆ ಮುಂದಿನ ಈ ಶ್ರಾವಣದ ಆಷಾಢದ ಅಮಾವಾಸ್ಯೆ ಒಳಗೆ ಬರುವಂಥ ಶ್ರಾವಣದ ಅಮಾವಾಸ್ಯೆವರೆಗೂ ಅಂದರೆ ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ ಅದಕ್ಕೆ ಶ್ರಾವಣದಲ್ಲಿ ಬರೋ ಅಮಾವಾಸ್ಯೆಗೆ. ಹಾಗಾಗಿ ಇದು ನಾಗರ ಅಮಾವಾಸ್ಯೆ ಅಂದರೆ ಈ ಅಮಾವಾಸ್ಯೆಯಾಗಿ ಸ್ವಲ್ಪ ದಿನಕ್ಕೆ ಶ್ರಾವಣ ಬರುತ್ತೆ, ಶ್ರಾವಣದಲ್ಲಿ ನಾಗರ ಪಂಚಮಿ ಬರುತ್ತೆ ಅನ್ನೋ ಸೂಚನೆ. ಇದಕ್ಕಾಗಿ ನಾಗರ ಅಮಾವಾಸ್ಯೆ ಎಂದು ಕರೆಯುವ ವಾಡಿಕೆ ಇರುತ್ತೆ. ಇಲ್ಲಿ ಈಗ ನಾಗರ ಅಮಾವಾಸ್ಯೆಯಲ್ಲಿ ಸಂಭವಿಸುವಂಥದ್ದು ಆಶ್ಲೇಷ ನಕ್ಷತ್ರದ ರವಿಚಂದ್ರರ ಸಂಗಮದಲ್ಲಿ ಭೀಕರವಾದ ಅನೇಕ ಅನೇಕ ಪ್ರಾಕೃತಿಕ ಬದಲಾವಣೆ ಅಷ್ಟು ಹೇಳಿದೆ ನಾನು. ಜೊತೆಗೆ ವೈಯಕ್ತಿಕವಾಗಿಯೂ ಹಲವಾರು ರಾಶಿಗಳಿಗೆ ಇದರಿಂದ ಅಡ್ಡ ಪರಿಣಾಮ ಬರುತ್ತೆ. ಸುಮಾರು ಒಂದು ಆರು ಏಳು ರಾಶಿಗಳಿಗೆ ಇದರ ಅಡ್ಡ ಪರಿಣಾಮ ಬರುತ್ತೆ. ಇನ್ನೊಂದು ಕೆಲವೊಂದು ರಾಶಿಗೆ ಸ್ವಲ್ಪ ಎರಡು ಮೂರು ರಾಶಿಗಳಿಗೆ ಉತ್ತಮ ಪರಿಣಾಮವು, ಇನ್ನೊಂದು ಮೂರು ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲವು ಕಂಡುಬರುತ್ತೆ. ಹಾಗಾಗಿ ಇದರ ಒಂದು ಒಟ್ಟಾರೆ ಪರಿಣಾಮ ಅಷ್ಟೇನು ಉತ್ತಮ ಇರೋದಿಲ್ಲ. ಒಟ್ಟಾರೆ ಪರಿಣಾಮದಲ್ಲಿ ಪ್ರಾಕೃತಿಕ ವೈಕೋಪ ಭಿನ್ನತೆ ಅಲ್ಲದೆ ಈ ಅನೇಕ ಅನೇಕ ಮನುಷ್ಯ ನಿರ್ಮಿತವಾದ ಅವಘಡಗಳು ಈ ಕಾಲದಲ್ಲಿ ಆಗ್ಬೋದು. ಮನುಷ್ಯ ನಿರ್ಮಿತ ಅವಘಡಂದರೆ ಈ ಬೇರೆ ಬೇರೆ ರೀತಿಯ ವಾಹನಗಳ ಅಪಘಾತಗಳಂಥದ್ದು, ವಿಮಾನಗಳ ಅಪಘಾತ ಆಗ್ಬೋದು, ರೈಲುಗಳ ಅಪಘಾತ ಆಗ್ಬೋದು. ಅದೇ ರೀತಿ ಈ ಯಾವುದಾದ್ರೂ ಯಂತ್ರ ಉಪಕರಣಗಳು ನಡೆಸುವಂಥ ಕನ್ಸ್ಟ್ರಕ್ಷನ್ ಏರಿಯಾ ಇರ್ಬೋದು, ಕನ್ಸ್ಟ್ರಕ್ಷನ್ ಕಂಪನಿಗಳಿರ್ಬೋದು, ಅಥವಾ ಉತ್ಪಾದನಾ ಫ್ಯಾಕ್ಟ್ರಿಗಳು, ಇಂತಹದ ಒಂದು ಕ್ಷೇತ್ರದಲ್ಲಿ ಅವಘಡಗಳು ಸಂಭವಿಸುವಂಥದ್ದು. ಜೊತೆಗೆ ನೀರಿನಿಂದ ಮತ್ತು ಈ ಪ್ರವಾಹದಿಂದ ಆಗುವಂತಹ ಕೆಲವು ತೊಂದರೆಗಳಿಂದ ಹಲವಾರು ಬೆಳೆಗಳು ಅಥವಾ ಆಹಾರ ಧಾನ್ಯಗಳು ಅಥವಾ ಆಹಾರ ಧಾನ್ಯಗಳು ಸಂಗ್ರಹ ಇಟ್ಟಂಥ ಸಂಗ್ರಹಣದ ಆಲಯಗಳು ಇವೆಲ್ಲವೂ ಹಲವಾರು ಸಂಗ್ರಹಗಳು ಈಗ ಮನುಷ್ಯ ನಿರ್ಮಿತವಾದ ರಚನೆಗಳು ಮತ್ತು ಸಂಗ್ರಹಗಳು ಈಗ ಪ್ರಕೃತಿಯ ಭಿನ್ನತೆಯಿಂದ ಅಲ್ಲಲ್ಲಿ ತೊಂದರೆಗಳು ಹಾನಿಗೆ ನಷ್ಟಕ್ಕೆ ಈಡಾಗುವಂಥ ಸಹಿತ ಈ ಆಷಾಢ ಅಮಾವಾಸ್ಯೆ ಫಲದಲ್ಲಿ ಕಂಡುಬರುತ್ತೆ. ಆಗಲೇ ಹೇಳಿದಂತೆ ರಾಜಕೀಯದಲ್ಲಿ ಏರುಪೇರು ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗಿ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅಥವಾ ಜಗತ್ತಿನಲ್ಲಿರ್ಬೋದು, ಎಲ್ಲ ಕಡೆ ರಾಜಕೀಯ ಭಿನ್ನತೆಗಳು, ರಾಜಕೀಯವಾದ ಪಿತೂರಿಗಳು, ಆಂತರಿಕ ಯುದ್ಧಗಳು, ದಂಗೆಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಹತ್ಯೆಗಳಾಗ್ತವೆ, ಭಾಳಷ್ಟು ಹತ್ಯೆಗಳು ಆಗ್ಬೋದು, ರಾಜಕೀಯ ಮೂಲದ ವ್ಯಕ್ತಿಗಳ ಹತ್ಯೆಗಳು ಆಗುವಂತಹ ಸಾಧ್ಯತೆ ಈ ಒಂದು ಅವಧಿಯಲ್ಲಿ ಕಂಡುಬರುತ್ತೆ. ಅಲ್ಲಿ ಆಶ್ಲೇಷ ನಕ್ಷತ್ರದ ಪರಿಣಾಮ ಈ ಬಾರಿ ಅಷ್ಟೊಂದು ಉತ್ತಮ ಬಂದಿಲ್ಲ. ನೇರವಾದ ಮಂಗಳ ಮತ್ತು ಶನಿಯ ದೃಷ್ಟಿ ಅಂದರೆ ಅಲ್ಲಿ ಉಗ್ರ ಮತ್ತು ಸೌಮ್ಯರ ಮಧ್ಯೆ ತಾಕಲಾಟ ಅಥವಾ ಉಗ್ರ ಮತ್ತು ಸೌಮ್ಯವಾದಿಗಳ ಮಧ್ಯೆ ಜಗಳಗಳು, ಆ ಒಂದು ಉಗ್ರರಿಂದ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಹತ್ಯೆಗಳು ಅಥವಾ ಉಗ್ರಗಾಮಿಗಳಿಂದ ಹತ್ಯೆಗಳು ಇಂಥ ಸಂಚುಗಳು ಎಲ್ಲ ಜರುಗುವಂಥ ಸಾಧ್ಯತೆ ಈ ಒಂದು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಕಂಡುಬರುತ್ತೆ. ಈ ಅಮಾವಾಸ್ಯೆಯ ಪರಿಣಾಮ ಒಂದು ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಎಂದು ದಕ್ಷಿಣಾಯನದ ಒಂದು ಪರ್ವಕಾಲದಲ್ಲಿ ಆರಂಭ ಆಗುವಂಥ ವಿಚಾರ, ದಕ್ಷಿಣಾಯನದಲ್ಲಿ ಬರುವಂತಹ ವಿಚಾರ. ದಕ್ಷಿಣಾಯನದಲ್ಲಿ ಅದಕ್ಕಾಗಿ ದಕ್ಷಿಣಾಯನವನ್ನು ಹಲವಾರು ಕೆಲಸ ಕಾರ್ಯಗಳು ನಿಷೇಧ ಅಂತ ಮಾಡಿದರೆ ಇಲ್ಲಿ ಆಗುವಂಥ ಕೆಲವು ಪರಿಣಾಮಗಳು ಭೀಕರ ಇರುತ್ತವೆ. ಅದು ಪ್ರಕೃತಿಯಿಂದಾಗಿ ಮನುಷ್ಯರ ಮೇಲೆ ಇರ್ಬೋದು, ಮನಸ್ಸಿನ ಮೇಲೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆಗು ಹೋಗುಗಳ ಮೇಲೆ ಪರಿಣಾಮಗಳು ಇರುವಂಥದ್ದು. ನಾವು ಕೆಲವು ಊಹೆನೇ ಮಾಡಿಕೊಂಡಿರುವಂತಹ ಕೆಲವು ಘಟನೆಗಳು ಈ ಒಂದು ಅವಧಿಯಲ್ಲಿ ಜರಗ್ಬೋದು. ಊಹೆನೇ ಮಾಡಲಿಕ್ಕೆ ಸಾಧ್ಯ ಅಂದರೆ ಇವೆಲ್ಲ ಆಗುತ್ತಾ, ಇಂಥ ಕೆಲಸಗಳಲ್ಲಾಗುತ್ತಾ, ಇಂಥ ಒಂದು ಭಿನ್ನತೆಗಳಾಗುತ್ತೋ, ಅಥವಾ ಪ್ರಕೃತಿಯಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ ಅನ್ನೋದನ್ನು ಅಂಥ ಒಂದು ಊಹೆಗೆ ನಿಲುಕದಂತಹ ಘಟನೆಗಳು ಈ ಒಂದು ತಿಂಗಳ ಅವಧಿಯಲ್ಲಿ ಅಂದರೆ ಮುಂದಿನ ಅಮಾವಾಸ್ಯೆವರೆಗೂ ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಇವೆಲ್ಲ ಒಂದು ಅಪಾಯಗಳಿವೆ. ಹಾಗಾಗಿ ಎಲ್ಲರೂ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ. ಇನ್ನು ಇವೆಲ್ಲವೂ ಸಾರ್ವತ್ರಿಕ ಫಲದ ಒಂದು ಎಚ್ಚರಿಕೆಯನ್ನು ಗಮನಿಸ್ತೇನೆ. ಇನ್ನು ಈ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ಗಮನಿಸೋಣ. ಒಂದು ಮುಂದಿನ ಅಮಾವಾಸ್ಯೆವರೆಗೆ ಫಲವನ್ನು ಗಮನಿಸಿಕೊಳ್ಳಿ. ಈ ಆಗಸ್ಟ್ 4ರಿಂದ ಮುಂದಿನ ಸೆಪ್ಟೆಂಬರ್ ತಿಂಗಳವರೆಗಿನ ಅಮಾವಾಸ್ಯೆ ಬರುವವರೆಗೆ ಅಲ್ಲಿ ವಿಶೇಷವಾದ ಈ ಫಲಗಳು ಅನ್ವಯ ಆಗುತ್ತೆ. ಈ ಒಂದು ವಿಚಾರವಾಗಿ ಮೇಷರಾಶಿಯ ಒಂದು ವಿಚಾರವನ್ನು ಗಮನಿಸಿದರೆ ಮೇಷರಾಶಿಯವರಿಗೆ ಈ ಅಮಾವಾಸ್ಯೆ ಫಲವಾಗಿ ಅಲ್ಲಿ ರವಿ ಮತ್ತು ಚಂದ್ರರು ಎರಡೂ ಗ್ರಹಗಳು ನಿಮಗೆ ಅಲ್ಲಿ ಈಗ ಪೂರಕವಾಗಿರುವುದಿಲ್ಲ. ಅಂದರೆ ಇವೆಲ್ಲವೂ ಫಲವು ಹೇಳುವಂಥದ್ದು ರವಿ ಮತ್ತು ಚಂದ್ರರ ಒಂದು ಅಸ್ತಿತ್ವದ ಮೇಲೆ, ಈಗ ಇರುವಂಥ ಒಂದು ರವಿ ಮತ್ತು ಚಂದ್ರರ ಅಸ್ತಿತ್ವವು ನಿಮಗೆ ಅಲ್ಲಿ ಚತುರ್ಥದಲ್ಲಿ ಬಂದಿರುವ ಕಾರಣ ಮೇಷರಾಶಿಯವರಿಗೆ ಈ ಕಾಲದಲ್ಲಿ ಹತಾಶೆ, ಅತೃಪ್ತಿ, ವೈರತ್ವಗಳು ಬಿಡುತ್ತದೆ. ನಿಮಗೆ ಅವಮಾನಕರ ಘಟನೆ ಆಗುತ್ತೆ. ಈ ಒಂದು ಇನ್ನು ಮುಂದಿನ ಒಂದು ತಿಂಗಳವರೆಗೆ, ಮುಂದಿನ ಅಮಾವಾಸ್ಯೆ ಬರುವವರೆಗೆ ನಿಮಗೆ ಏನೇ ಅನೇಕ ರೀತಿಯ ಒಂದು ವೈರುಧ್ಯಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು,
ನಿಮ್ಮ ಒಂದು ಉತ್ಸಾಹಕ್ಕೆ ಈ ತಣ್ಣೀರೆರಚುವಂಥ ಘಟನೆಗಳಾಗುವಂಥದ್ದು, ಅಥವಾ ನೀವು ತುಂಬ ಒಂದು ಇಂಟ್ರೆಸ್ಟಿಂದ ಯಾವುದೋ ಮಾಡ್ತಿದ್ದ ಕೆಲಸದಲ್ಲಿ ಏನಾದರೂ ಸಡನ್ನಾಗಿ ಅದರಲ್ಲಿ ವಿಘ್ನಗಳು, ಅಡೆತಡೆಗಳು ಬರುತ್ತೆ, ಅಥವಾ ಸಡನ್ನಾಗಿ ಸ್ಟಾಪೇಜ್ ಆಗುವಂಥದ್ದು ಇಲ್ಲ, ಅಥವಾ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಾಗಿ ಉದ್ಯೋಗ ಕೆಲವರಿಗೆ ಈ ಕುತ್ತು ಬರ್ಬೋದು. ನಿಮಗೆ ಗುರುಬಲ ಎಲ್ಲ ಇದೆ, ಯಾಕಂದರೆ ಈಗ ಶನಿ ಮಹಾರಾಜರು ವಕ್ರ ಇದ್ದಾರೆ, ಶನಿ ಮಹಾರಾಜರು ಅನುಕೂಲವಾಗಿದ್ದರು, ಆದರೆ ಈಗ ಅವರ ವಕ್ರ ಸ್ಥಿತಿ ಇರೋ ಕಾರಣ ಅವರ ಒಂದು ಅನುಕೂಲತೆ ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಗುರುಬಲದ ಅನುಕೂಲತೆ ಈಗಿನ ಕಾಲದ ಒಂದು ಗಮನಕ್ಕೆ ಗಮನಿಸಿದಾಗ ರವಿಚಂದ್ರರ ಈ ವೈಪರೀತ್ಯದ ಘಟನೆಯಿಂದ ನಿಮಗೆ ಕೆಲವೊಮ್ಮೆ ಈ ಒಂದು ಉದ್ಯೋಗಕ್ಕೆ ಸಹ ಕೆಲವರಿಗೆ ಕೂತು ಬರ್ಬೋದು, ಉದ್ಯೋಗದಲ್ಲಿ ಹಾನಿ ಬರುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಏನಾದರೂ ನಷ್ಟ ಕಷ್ಟಗಳಾಗುವಂಥದ್ದು, ಜೊತೆಗೆ ಕೃಷಿಕರು ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋರಿಗೆ ಅವರ ಉತ್ಪನ್ನಗಳು ನಷ್ಟ ಆಗ್ಬೋದು, ಅಥವಾ ಬೆಳೆ ಹಾನಿ ಅಥವಾ ಬೆಳೆ ನಾಶ ಆಗುವಂಥದ್ದು ಅತಿವೃಷ್ಟಿ ಅನಾವೃಷ್ಟಿಯ ಕಾರಣದಿಂದಾಗಿ ಅಂಥ ಒಂದು ಹಾನಿಗೆ ಒಳಗಾಗುವಂಥ ಸಾಧ್ಯತೆ. ವಿಶೇಷವಾಗಿ ಈ ಕಾಲದಲ್ಲಿ ಬಂಧು ಮತ್ತು ಮಿತ್ರರ ಜೊತೆಗೆ ಈ ಮೇಷರಾಶಿಯವರು ಒಂದು ತಿಂಗಳ ಕಾಲ ತುಂಬ ಎಚ್ಚರಿಕೆ ಹೆಜ್ಜಬೇಕು. ಬಂಧು ಮಿತ್ರರಲ್ಲಿ ಜಗಳ ಆಗುತ್ತೆ, ಬಂಧು ಮಿತ್ರರಲ್ಲಿ ವಿರೋಧ ಆಗುತ್ತೆ, ಅಥವಾ ಬಂಧು ಮಿತ್ರರು ನಿಮ್ಮನ್ನು ವಿರೋಧಿಸಿ ಏನಾದರೂ ನೀವು ಆಡಿದಂಥ ಮಾತನ್ನೇ ಒಂದು ಸಣ್ಣ ಮಾತನ್ನೇ ಅದನ್ನು ಬೇರೆ ರೀತಿ ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಏನಾದರೂ ನಿಷ್ಠುರತೆಗಳನ್ನು ಸಾಧಿಸುವಂಥದ್ದು, ಮನಸ್ಸಿಗೆ ಚಿಂತೆ ಹೆಚ್ಚಾಗತ್ತೆ. ಹಾಗಾಗಿ ಈ ಕಾಲದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಗುರುಬಲ ರವಿಬಲ ಇವೆಲ್ಲವೂ ಸ್ವಲ್ಪ ಕೆಲವೊಮ್ಮೆ ಈಗ ತಿರುಗಿ ಬಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಲ್ಲದೆ ಅತಿಯಾದ ಆತ್ಮವಿಶ್ವಾಸ ಬೇಡ. ವಿದ್ಯಾರ್ಥಿಗಳಾಗಲಿ ಯುವಕರಲ್ಲಿ ಸಾರಿ ಅತಿಯಾದ ಆತ್ಮವಿಶ್ವಾಸದಿಂದ ಹೋಗುವಂಥದ್ದು, ಜೊತೆಗೆ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ವಾಹನ ಚಲಾವಣೆ ಜೊತೆಗೆ ವಿಶೇಷವಾಗಿ ರಾತ್ರಿ ಪ್ರಯಾಣದಲ್ಲಿ ಇನ್ನಷ್ಟು ಎಚ್ಚರಿಕೆ ಹೆಜ್ಜಬೇಕಾಗುತ್ತೆ. ಈ ಅಮಾವಾಸ್ಯೆಯ ಕಾಲದ ಪರ್ವಕಾಲದಿಂದ ರಾತ್ರಿಯ ಪ್ರಯಾಣದಲ್ಲಿ ರಾತ್ರಿಯ ಕಾಲದಲ್ಲಿ ಮಾಡುವಂಥ ನೀವು ರೈಡಿಂಗು, ಬೈಕ್ ರೈಡಿಂಗ್ ಆಗಲಿ ಅಥವಾ ಕಾರ್ ಡ್ರೈವಿಂಗ್, ಇದನ್ನು ಸ್ವಲ್ಪ ನೀವು ಅವಾಗದಷ್ಟು ಅವಾಯ್ಡ್ ಮಾಡಬೇಕು ಈ ಒಂದು ತಿಂಗಳ ಕಾಲ ಮೇಷರಾಶಿಯವರು. ಹಾಗಾಗಿ ಈ ಒಂದು ಅಮಾವಾಸ್ಯ ಪರಿಣಾಮ ಮೇಷರಾಶಿಯವರಿಗೆ ಅಷ್ಟೇನು ಉತ್ತಮ ಪರಿಣಾಮ ಬಂದಿಲ್ಲ, ಎಚ್ಚರಿಕೆ ಮುನ್ಸೂಚನೆಗಳು ಬಂದಿವೆ. ಹಾಗಾಗಿ ಮುಂದಿನ ಅಮಾವಾಸ್ಯವರೆಗೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ಅಮಾವಾಸ್ಯೆ ಆಸುಪಾಸಿನ ದಿನಗಳಲ್ಲಿ ಇನ್ನಷ್ಟು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೇಷರಾಶಿಯವರಿಗೆ. ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಅಮಾವಾಸ್ಯ ಪರಿಣಾಮದಿಂದ ಏನು ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ, ನಿಮಗೇನು ಕೆಟ್ಟದಾಗೋದಿಲ್ಲ, ನಿಮಗೆ ಆದಷ್ಟು ಒಳ್ಳೆಯದಾಗುವಂಥ ಸಾಧ್ಯತೆ. ಅಲ್ಲಿ ರವಿ ಮತ್ತು ಚಂದ್ರರು ತೃತೀಯ ಸ್ಥರಾಗಿ ಇರುವ ಕಾರಣ ಆ ಮೂರನೇ ಸ್ಥಾನದ ನಿಮಗೆ ಲಾಭವು, ಯಶಸ್ಸು, ಆರೋಗ್ಯವು ಎಲ್ಲ ಸಿದ್ಧಿಯಾಗಲಿದೆ. ಹಿಂದೆ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗಲಿವೆ. ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ನಿಮಗೆ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೆಲವರಿಗೆ ಅನಿರೀಕ್ಷಿತವಾಗಿ ಬಡ್ತಿ ಸಿಗ್ಬೋದು, ಅನಿರೀಕ್ಷಿತವಾಗಿ ನಿಮಗೆ ಇನ್ಕ್ರಿಮೆಂಟ್ ಸಿಗ್ಬೋದು, ಅಥವಾ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಧನಲಾಭ ಆಗುವಂಥದ್ದು. ಇದಕ್ಕೆ ಕೆಲವರಿಗೆ ಭೂಮಿ, ಮನೆ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶಗಳು ಬರ್ಬೋದು. ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ನೀವು ಮಾಡುವಂಥ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಈಗ ಭಾಳ ಉತ್ತಮವಾಗಿ ಬರ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅಥವಾ ವ್ಯಾಪಾರ ಉದ್ಯಮಿಗಳಿಗೆ ಎಲ್ಲರಿಗೂ ಉತ್ತಮ ಫಲ ಇದೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರೇ ನಿಮಗೆ ಈ ಅಮಾವಾಸ್ಯಾ ಫಲದಿಂದ, ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಯಾವುದೇ ರೀತಿಯ ಆತಂಕ, ಭಯ, ಕೆಡುಕುಗಳು ಆಗೋದಿಲ್ಲ. ಯಾವುದೇ ಆಪತ್ತುಗಳು, ವಿಪತ್ತುಗಳು ಇರೋದಿಲ್ಲ. ಅಲ್ಲಿ ನಿಮಗೆ ಪೂರಕವಾಗುವಂಥ ಗ್ರಹಗಳ ಬೆಂಬಲ ಉತ್ತಮ ಇದೆ. ಅಲ್ಲಿ ನಿಮಗೆ ಗುರುಬಲ ಇಲ್ಲದೆ ಹೋದರೂ ನಿಮ್ಮ ಒಂದು ಗ್ರಹಾಧಿಪನಾದ ಶುಕ್ರನ ಬೆಂಬಲ ಅತ್ಯುತ್ತಮವಾಗಿರುತ್ತೆ. ಅಲ್ಲದೆ ಇರತಕ್ಕಂಥ ರವಿಚಂದ್ರರ ಅನುಗ್ರಹ ನಿಮಗೆ ಕಾಪಾಡಲಿದೆ. ರಾಹು ಸಹ ನಿಮಗೆ ಬೆಂಬಲಕ್ಕಿದ್ದಾನೆ. ಹಾಗಾಗಿ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷಿಸುವಂಥ ರಾಶಿಗಳಲ್ಲಿ ಮೊದಲನೇ ರಾಶಿ ನಿಮ್ಮದಾಗಿರುತ್ತೆ. ಹೀಗಾಗಿ ಮುಂದಿನ ರಾಶಿಗೆ ಮನಸ್ಸೋಣ. ಈಗ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಅಮಾವಾಸ್ಯ ಫಲ ಅಥವಾ ಆಷಾಢ ಅಮಾವಾಸ್ಯ, ಆಟಿ ಅಮಾವಾಸ್ಯ ಫಲ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಅಲ್ಲಿ ರವಿಚಂದ್ರರ ಒಂದು ವೈರುಧ್ಯ ನಿಮಗೆ ಕಾಣ್ಬೋದಾಗಿದೆ. ರವಿಯು ದ್ವಿತೀಯಸ್ಥನಾಗಿ, ಚಂದ್ರನು ಈಗ ದ್ವಿತೀಯಸ್ಥನಾಗಿದ್ದಾನೆ. ಹಾಗಾಗಿ ನಷ್ಟಗಳು ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು. ಅದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಈಗ ಉಲ್ಬಣ ಆಗ್ಬೋದು. ಅಂದರೆ ಯಾರಿಗೆ ಬಿ ಪಿನೋ, ಶುಗರೋ, ಅಥವಾ ಇನ್ನಿತರ ಆಸ್ತಮನೋ, ಅಥವಾ ಇನ್ನಿತರ ಜಾಯಿಂಟ್ ಪೇನೋ ಯಾವುದೇ ಇದ್ದರೆ ಅಂಥ ವ್ಯಕ್ತಿಗಳಿಗೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೆ, ಅಂದರೆ ಆಗಸ್ಟ್ 4 ಅಮಾವಾಸ್ಯೆಯಿಂದ ಮುಂದಿನ ಶ್ರಾವಣದ ಅಮಾವಾಸ್ಯೆವರೆಗೂ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಇದ್ದಂಥ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು, ಜೊತೆಗೆ ಈ ಆಸ್ಪತ್ರೆಗೆ ಔಷಧಗಳಿಗೆಲ್ಲ ಖರ್ಚುಗಳು ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ಖರ್ಚುಗಳಿಂದ ನಿಮಗೆ ಹಣಕಾಸಿನ ಕೊರತೆ ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಭೂಮಿಗೆ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ಬೋದು. ನಷ್ಟ ಕಷ್ಟ ಒಳಗೊಂಡದು, ಕೋರ್ಟ್ ಕಚೇರಿ ವ್ಯವಹಾರ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಸಂಕಷ್ಟಗಳು, ಅನೇಕ ರೀತಿಯ ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ಸ್ವಲ್ಪ ಆರೋಗ್ಯ ವಿಚಾರವಾಗಿಯೋ, ಹಣಕಾಸಿನ ವಿಚಾರವಾಗಿಯೋ, ಮಾತು ನಡವಳಿಕೆ ವಿಚಾರವಾಗಿ ತನುಮಾನ ದರದ ಎಚ್ಚರಿಕೆ ಬೇಕಾಗುತ್ತೆ. ಉದ್ಯೋಗಿಗಳು ಉದ್ಯೋಗ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಸಾಮರಸ್ಯ ಕಾಪಾಡಿಕೊಳ್ಳಿ. ಯಾಕಂದರೆ ಅಲ್ಲಿ ಸಾಮರಸ್ಯ ನಿಮ್ಮ ಕಟ್ಟು ಹೋದರೆ ನಿಮ್ಮ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಖಾಸಗಿ ರಂಗದಲ್ಲಿರುವಂತಹ ಕೆಲವು ಉದ್ಯೋಗಿಗಳಿಗೆ ಅವರಿಗೆ ಈ ಉದ್ಯೋಗದಲ್ಲಿ ಏನಾದರೂ ಸಡನ್ನಾಗಿ ಏನಾದರೂ ನೋಟಿಸ್ಗಳು ಬರೋದು ಅಥವಾ ಮೆಮೋಗಳು ಬರುವಂಥದ್ದು ಅಥವಾ ಆಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಿಥುನ ರಾಶಿಯ ಉದ್ಯೋಗಿಗಳು ತಾಳ್ಮೆಯನ್ನು
ಕಾಪಾಡಿಕೊಳ್ಬೇಕು. ಯಾವುದೇ ರೀತಿ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ವಿರುದ್ಧವಾದ ಮಾತುಗಳನ್ನಾಗಲಿ ಜಗಳಕ್ಕೆ ಕಲಹಕ್ಕೆ ಎಲ್ಲ ಇಳಿಯುವಂಥದ್ದು ಒಳ್ಳೆಯದಲ್ಲ. ಅದರಿಂದ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಾಳಜಿ ಖಂಡಿತವಾಗಿ ಬೇಕು ಮಿಥುನ ರಾಶಿಯವರಿಗೆ. ವಾಹನ ಚಲಾವಣೆಯಲ್ಲೂ ಈ ಒಂದು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ವಾಹನ ಚಲಾವಣೆ ಎಚ್ಚರಿಕೆ ಇರಬೇಕು. ರಾತ್ರಿ ಪ್ರಯಾಣ, ರಾತ್ರಿ ರೈಡಿಂಗ್ ಎಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಇನ್ನು ಯಾವುದು ರಾಶಿಗೆ ದೋಷ ಅಂತ ಹೇಳಿದ್ರೆ ಅದಕ್ಕೆ ಕೊನೆಗೆ ಪರಿಹಾರ ಮಾರ್ಗಸ ಅಂತ ಇರುತ್ತೆ, ಅದನ್ನು ಕೊನೆಗೆ ಬೇಕಾದ್ರೆ ಗಮನಿಸ್ಕೊಳ್ಳಿ. ಮುಂದೆ ಗಮನಿಸೋಣ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಈ ಕಟಕ ರಾಶಿಗೆ ವಿಶೇಷವಾದ ಶುಭಫಲಗಳು ವ್ಯಕ್ತವಾಗ್ತವೆ. ಹೆಚ್ಚಿನೇನು ಅಡ್ಡಿ ಆತಂಕಗಳಿಲ್ಲ. ಅಲ್ಲಿ ನಿಮಗೆ ವಿಶೇಷವಾಗಿ ಇರುವಂತಹ ರವಿ ಮತ್ತು ಚಂದ್ರರಲ್ಲಿ ಚಂದ್ರನಿಗೆ ಪೂರಕವಾಗಿದ್ದಾನೆ. ರವಿ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ, ಆದರೆ ಗುರುವಿನ ಬೆಂಬಲ ಇದೆ, ಇತರ ಗ್ರಹಗಳ ಬೆಂಬಲ ಇದೆ. ಹಾಗಾಗಿ ಕೇತು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಹೆಚ್ಚಿನೇನು ತೊಂದರೆಗಳಿಲ್ಲ. ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಇವೆಲ್ಲ ಉತ್ತಮವಾಗಿ ನಡೆಯುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಕೆಲವು ಕಾಳಜಿ ಬೇಕಾಗುತ್ತೆ. ರವಿಯು ನಿಮಗೆ ಪೂರಕವಾಗಿ ಇಲ್ಲದಿರೋ ಕಾರಣ, ಜನ್ಮಸ್ಥ ರವಿ ಇರೋ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಆಯಾಸಗಳು ಬರುವಂಥದ್ದು, ಅಲೆದಾಟಗಳು ಹೆಚ್ಚಳಾಗುವಂಥದ್ದು, ಸುಸ್ತು ಹೆಚ್ಚಾಗುವಂಥದ್ದು, ಅಥವಾ ಯಾವುದೇ ಕಾರಣ ಇಲ್ಲದೆ ನಿಮಗೆ ಏನಾದರೂ ಕೆಲಸಗಳು ಮಾಡುವಾಗ ಸ್ವಲ್ಪ ಸುಸ್ತು ಆಯಾಸಗಳು ಹೆಚ್ಚಾಗಿ ಏನು ನಿಮಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಜೊತೆಗೆ ನಿಶಕ್ತಿ ನಿತ್ರಾಣ ಅಂತ ಹೇಳ್ತೀವಲ್ಲ, ಅದನ್ನು ನಿಶಕ್ತಿ ಆಗುವ ವೀಕ್ನೆಸ್, ಜನರಲ್ ವೀಕ್ನೆಸ್ ಅಂತ ಹೇಳ್ತಲ್ಲ, ಅಂಥ ವೀಕ್ನೆಸ್ ಎಲ್ಲ ಕೆಲವರಿಗೆ ಆಗ್ಬೋದು. ಅದನ್ನು ಸ್ವಲ್ಪ ಸೂಕ್ತವಾದ ನೀವು ಔಷಧೋಪಚಾರನು, ಆಹಾರ ಕ್ರಮನೋ ಅಥವಾ ಟಾನಿಕೋ ಇತ್ಯಾದಿಗಳನ್ನು ಸೇವನೆ ಮಾಡಿಕೊಂಡು ಆ ವೀಕ್ನೆಸ್ಸನ್ನು ಸ್ವಲ್ಪ ಸರಿ ಮಾಡಿಕೊಳ್ಬೇಕಾಗತ್ತೆ. ಅದರ ಹೊರತು ನಿಮಗೆ ಹಣಕಾಸು, ವ್ಯಾಪಾರ ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಈ ಅಮಾವಾಸ್ಯ ಫಲದಿಂದ ಹೆಚ್ಚೇನು ಏರುಪೇರಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ಆರೋಗ್ಯದಲ್ಲಿ ಬರ್ಬೋದು, ಸಣ್ಣ ಪುಟ್ಟ ಏರುಪೇರುಗಳು ನಿಮ್ಮ ಉದ್ಯೋಗದಲ್ಲಿ ಬರ್ಬೋದು ಅಷ್ಟೇ ಹೊರತು ಹೆಚ್ಚಿನೇನು ಗಂಭೀರವಾದ ಸಮಸ್ಯೆಗಳೇನಿಲ್ಲ. ಇನ್ನು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಅಮಾವಾಸ್ಯೆಗೆ ಸಂಬಂಧಪಟ್ಟ ದೇವತೆಗಳ ಒಂದು ಪ್ರಾರ್ಥನೆ ನೀವು ಮಾಡ್ಬೋದಾಗಿದೆ. ಇನ್ನು ಮುಂದೆ ಗಮನಿಸೋಣ ಸಿಂಹರಾಶಿ. ಸಿಂಹರಾಶಿಗೆ ಈ ಅಮಾವಾಸ್ಯೆ ಅಥವಾ ಸೂರ್ಯನ ಚಂದ್ರರ ಒಂದು ಚಲನೆಯ ಪರಿಣಾಮ ಆಶ್ಲೇಷ ನಕ್ಷತ್ರದಲ್ಲಿ ಆಗುತ್ತಿರುವ ಕಾರಣ ನಿಮಗೆ ಇದರ ಪರಿಣಾಮ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಎಂದು ಕಂಡುಬರುತ್ತೆ. ಅಲ್ಲಿ ವ್ಯಯಭಾವದಲ್ಲಿ ಇರುವಂತಹ ಒಂದು ನಿಮ್ಮ ರಾಶಿಗೆ ವ್ಯಯದಲ್ಲಿ ಇರುವಂತಹ ಒಂದು ಸೂರ್ಯ ಚಂದ್ರರ ಪರಿಣಾಮವು ನಿಮಗೆ ಕಷ್ಟವನ್ನು, ನಷ್ಟವನ್ನು, ಸ್ವಲ್ಪ ದುಃಖದ ಘಟನೆಗಳನ್ನು ಮಾಡ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಇದ್ದಂಥ ಈಗಾಗಲೇ ಸಮಸ್ಯೆಗಳು ಮತ್ತಷ್ಟು ಏರುಪೇರು ಆಗುವಂಥದ್ದು, ಅಥವಾ ಈ ಅಮಾವಾಸ್ಯೆ ಬೆಳಗ್ಗೆ ಕೆಲವರಿಗೆ ಆರೋಗ್ಯ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿನ ವಿಚಾರ, ದುಂದು ವೆಚ್ಚಗಳು, ಖರ್ಚುಗಳು ಹೆಚ್ಚಳಾಗಿ ಹಣಕಾಸಿನ ಕೊರತೆಯಾಗಿ ಸಾಲ ಮಾಡುವಂಥ ಪ್ರಮೇಯಗಳು ಬರೋದು, ಅಥವಾ ನೀವು ಕೊಟ್ಟಂಥ ಹಣ ನಿಮಗೆ ವಾಪಸ್ ಮರಳಿ ಬರದೇ ಇರುವಂಥದ್ದು, ಜೊತೆಗೆ ದೂರ ಪ್ರಯಾಣ ಅಥವಾ ಇನ್ನಿತರ ಪ್ರಯಾಣದಲ್ಲಿ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಪ್ರಯಾಸವಾದವಾಗುವಂಥದ್ದು, ಹಾಗಾಗಿ ಅನೇಕ ರೀತಿಯ ಏರುಪೇರುಗಳು ಬರ್ಬೋದಾಗಿದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಾಗಿ ಮನಸ್ಸಿಗೆ ಕೆಲವು ಬೇಜಾರಾಗುವಂತಹ ಘಟನೆಗಳು ಜರಬೋದು. ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ವಿಘ್ನಗಳು, ವಿಳಂಬಗಳು ಆಗಿ ಇನ್ನಷ್ಟು ನಿಮಗೆ ಆತಂಕ ಅಥವಾ ಹತಾಶೆಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ಶಿವರಾಶಿಯವರು ಸ್ವಲ್ಪ ಈ ತಿಂಗಳಲ್ಲಿ ಮಟ್ಟಿಗೆ ಎಚ್ಚರಿಕೆ ಹೆಜ್ಜಬೇಕಾಗುತ್ತೆ. ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯವರೆಗೂ ಕೆಲವೊಂದು ನೀವು ಪರಿಹಾರದ ಮಾರ್ಗ, ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಿ ಖಂಡಿತ ಮಾಡಬೇಕಾಗುತ್ತೆ. ಅಲ್ಲದೆ ಹೆಚ್ಚಾಗಿ ಈ ಬೈಕು, ಸ್ಕೂಟರು ಅಥವಾ ಇನ್ನಿತರ ಈ ಬೇರೆ ರೀತಿಯ ವಾಹನಗಳನ್ನು ಚಲನೆ ಮಾಡಲು ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ರಾತ್ರಿ ಪ್ರಯಾಣದಲ್ಲಿ, ರಾತ್ರಿ ವಾದ ವಿಚಾರದಲ್ಲಿ ಎಚ್ಚರ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಹೊಸದರ ಆರಂಭ, ಹೊಸದರ ಕೊಡುಕೊಳ್ಳುವಿಕೆಗೆ ಅಷ್ಟೊಂದು ಉತ್ತಮವಾದ ಅವಕಾಶ ಇರುವುದಿಲ್ಲ. ಇನ್ನು ಮುಂದೆ ಗಮನಿಸೋಣ ನಾವು ಈ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ಒಂದು ಕಾಲದಲ್ಲಿ ಮಿಶ್ರ ಫಲದ ಅನುಭವ ಬರುತ್ತೆ. ಅಲ್ಲಿ ನಿಮಗೆ ರವಿಯು ಪೂರಕವಾಗಿದ್ದಾನೆ ಲಾಭಸ್ಥಾನದಲ್ಲಿ, ಆದರೆ ಅಲ್ಲಿ ಚಂದ್ರನ ಒಂದು ಸಾಚಲನೆ ಅಷ್ಟೊಂದು ನಿಮಗೆ ಪೂರಕವಾಗಿರುವುದಿಲ್ಲ. ವಿಶೇಷವಾಗಿ ಕೆಲವೊಬ್ಬರಿಗೆ ಈ ಕಾಲದಲ್ಲಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲೆಲ್ಲ ಅನ್ವಯ ಆಗುವಂಥ ಘಟನೆಗಳು ಜರುಗುತ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಖಂಡಿತ ಆಗುತ್ತೆ. ಹಣಕಾಸಿನ ವಿಚಾರ ಉತ್ತಮ, ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಇಜ್ಜಬೇಕು. ಹಣಕಾಸು ಆರೋಗ್ಯವನ್ನು ಪರವಾಗಿಲ್ಲ ಕನ್ಯಾರಾಶಿಯವರಿಗೆ, ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಹೊಸದರ ಆರಂಭಕ್ಕೆ ಹಲವಾರು ಅವಕಾಶಗಳು ಸಿಗುವಂಥದ್ದು. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳೆಲ್ಲ ಬೇಗ ಬೇಗನೆ ಆಗುವಂಥದ್ದು. ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ಇವೆಲ್ಲ ಉತ್ತಮ ಇದೆ. ಇನ್ನು ವೈಯಕ್ತಿಕವಾಗಿ ಕೆಲವೊಬ್ಬರಿಗೆ ಒಂದು ಅವಮಾನಕರ ಘಟನೆ ಜರಬೋದು. ಕೆಲವೊಬ್ಬರ ಮೇಲೆ ಒಂದು ಏನಾದರೂ ಶಿಸ್ತಿನ ಕ್ರಮ, ಕಾನೂನು ಕ್ರಮ ಬರ್ಬೋದು. ವಿಶೇಷವಾಗಿ ನೌಕರಿಯಲ್ಲಿ ಇರೋರಿಗೆ, ಉದ್ಯೋಗಿಗಳಿಗೆ ಅವರ ಉದ್ಯೋಗದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳ, ವಿಶೇಷವಾಗಿ ನಿಮಗೆ ಲಾಭ ಅದ ಹೆಚ್ಚಾಗುತ್ತೆ. ಪ್ರಯಾಣದ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ವಿವಾಹ ಅಪೇಕ್ಷೆ, ವಿವಾಹ ಫಿಕ್ಸ್ ಆಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನೇನು ಅಪಾಯಗಳು, ಕಂಟಗಳು ಕನ್ಯಾರಾಶಿಯವರಿಗೆ ಬಂದಿಲ್ಲ. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ ಚಟುವಟಿಕೆಗಳು ಬಹಳ ಒಂದು ಅನುಕೂಲಕರವಾಗಿ ಎಲ್ಲ ಚೆನ್ನಾಗಾಗುತ್ತೆ. ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಲಾಯಿತು ಕನ್ಯಾರಾಶಿಯವರು. ಇನ್ನು ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಿಚಾರವನ್ನು ಗಮನಿಸಿದರೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಕಂಡುಬರುತ್ತವೆ.
ದಶಮದಲ್ಲಿರುವಂಥ ರವಿಚಂದ್ರರು ನಿಮಗೆ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡ್ತಾರೆ. ಯಾವುದೇ ರೀತಿಯ ಅಡ್ಡಿ ಆತಂಕ ನಿಮಗೆಗಳಿಲ್ಲ, ಅದು ಯಾವುದೇ ರೀತಿಯ ನಿಮಗೆ ಕಂಟಗಳು, ಅಮಾವಾಸ್ಯೆಯ ಪರಿಣಾಮದಿಂದ ಬರೋದಿಲ್ಲ. ಸೂರ್ಯಚಂದ್ರರು ಪೂರಕವಾಗಿರೋ ಕಾರಣ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಉತ್ತಮವಾಗಿ ಆಗುತ್ತೆ. ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದಾಗಲಿ, ಜೊತೆಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಮನೆ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದಕ್ಕೆ ಅವಕಾಶಗಳು ಸಿಗಲಿವೆ. ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಇವೆಲ್ಲ ಸಿಗುವಂಥದ್ದು, ಜೊತೆಗೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು, ಮುಂತಾದ ಹಲವಾರು ಶುಭ ಘಟನೆಗಳು ಆಗ್ಬೋದಾಗಿದೆ. ತುಲಾರಾಶಿಯವರಿಗೆ ಹೆಚ್ಚಿನ ಆತಂಕವನ್ನು ಪಡಬೇಕಾಗಿಲ್ಲ. ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಅಮಾವಾಸ್ಯೆ ಪರಿಣಾಮ ಅಷ್ಟೊಂದು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ವೃಶ್ಚಿಕ ರಾಶಿಗೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಏರುಪೇರುಗಳು ಜಾಸ್ತಿ ಇರ್ತವೆ. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅಥವಾ ಶಿಕ್ಷಣಾರ್ಥಿಗಳಿಗೆ ಅವರಿಗೆ ಅವರ ತೃಪ್ತಿದಾಯಕ ಪರಿಣಾಮಗಳು ಇರೋದಿಲ್ಲ. ಮನಸ್ಸಿಗೆ ಖಿನ್ನತೆ ಆಗುವಂಥದ್ದು, ಬೇಜಾರಾಗುವಂಥ ಘಟನೆಗಳು ಸೇರುವಂಥದ್ದು, ವ್ಯಾಪಾರ ವೃತ್ತಿ ಮಾಡೋರಿಗೆ ನಷ್ಟ ಕಷ್ಟಗಳು ಹೆಚ್ಚಳಾಗುವುದು, ಖರ್ಚು ಹೆಚ್ಚಳ, ಆದಾಯದ ಕೊರತೆ, ಆದಾಯ ಕಡಿಮೆ ಆಗುವಂಥದ್ದು, ಇನ್ನು ಪ್ರಯಾಣದಲ್ಲಿ, ಪ್ರವಾಸದಲ್ಲಿ ವಿಘ್ನಗಳು, ಅಡೆತಡೆಗಳು ಅಥವಾ ಸಣ್ಣ ಪುಟ್ಟ ಅಪಘಾತಗಳ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಮನಸ್ಸಲ್ಲಿ ಖಿನ್ನತೆ, ಚಿಂತೆಗಳು, ದುಃಖಗಳು ಆವರಣ ಆಗುವಂಥದ್ದು, ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ, ಗಂಡ ಹೆಂಡತಿ, ತಂದೆ ಮಕ್ಕಳು ಅಥವಾ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯದಲ್ಲಿ ಜಗಳಗಳು, ಕಲಹಗಳು, ವಾಗ್ವಾದಗಳು ಬರುವಂಥದ್ದು, ನೆರೆಹೊರೆಯವರಲ್ಲಿ ಸಹ ಮಾತಿನ ಚಕಮಕಿಗಳು ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರುಗಳ ಘಟನೆಗಳು ವೈಯಕ್ತಿಕವಾಗಿಯೂ, ಮಾತಿನಲ್ಲಿಯೋ, ನಡವಳಿಕೆಯಲ್ಲೂ, ಹಣದಲ್ಲಿಯೋ, ಆರೋಗ್ಯದಲ್ಲಿ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಮತ್ತೊಮ್ಮೆ ಬರಲಿ ಕಾಣಿಸ್ಬೋದು, ಅಥವಾ ಇನ್ನು ಕೆಲವರಿಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅವಘಡ ಅಥವಾ ಅಪಘಾತಗಳಿಂದ ಏನಾದರೂ ಕೈಕಾಲುಗಳಿಗೆ ಅಥವಾ ಮೈ ಕೈನಲ್ಲಿ ಏನಾದರೂ ಏಟುಗಳು, ಗಾಯಗಳು ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತವೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು, ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ಹೆಜ್ಜಬೇಕು, ರಾತ್ರಿ ಪ್ರಯಾಣದಲ್ಲಿ ಎಚ್ಚರಿಕೆ ಹೆಜ್ಜಬೇಕಾಗತ್ತೆ. ಅದೇ ರೀತಿ ಯಾವುದೇ ರೀತಿಯ ಹಣಕಾಸಿನ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜಬೇಕು, ಅಂದರೆ ನೀವು ನಿಮ್ಮ ಹಣಕಾಸು ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ ನಿಮಗೆ ವೃಶ್ಚಿಕ ರಾಶಿಗೆ ಅವಶ್ಯಕತೆ ಇರುತ್ತೆ. ಮುಂದೆ ಗಮನಿಸೋಣ ಧನುಸು ರಾಶಿ. ಧನುಸು ರಾಶಿಗೆ ಈ ಒಂದು ಸೂರ್ಯಚಂದ್ರರ ಒಂದು ಅಮಾವಾಸ್ಯೆಯ ಸ್ಥಿತಿಯು ಅಷ್ಟೇನೂ ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ನಿಮಗೆ ಇರುವಂಥ ಅಷ್ಟಮದಲ್ಲಿ ಇರುವಂಥ ರವಿಚಂದ್ರರ ಒಂದು ಪರಿಣಾಮವಾಗಿ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣಾಗಬಹುದು, ಜೊತೆಗೆ ಗಂಡ ಹೆಂಡಿತರ ದಾಂಪತ್ಯದ ರಿಲೇಷನ್ಶಿಪ್ನಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು. ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ತಾಳ್ಮೆ ಖಂಡಿತ ಬೇಕಾಗುತ್ತೆ. ಗಂಡ ಹೆಂಡಿತರ ಮಧ್ಯೆ ಇದ್ದಂಥ ಜಗಳವು ಈಗ ಬೆಂಕಿಗೆ ತುಪ್ಪ ಸಿರೋದ್ರೆ ಇನ್ನಷ್ಟು ಹೆಚ್ಚಳ ಆಗ್ಬೋದು. ಮಾತಿನ ಚಕಮಕಿ ಹೆಚ್ಚಳಾಗಿ ನಿಮಗೆ ಬಾಂಧವ್ಯದಲ್ಲಿ ಕೊರತೆ ಮೂಡುವಂಥದ್ದು, ತಾಳ್ಮೆ ಕಡಿಮೆ, ಸಿಟ್ಟು ಹೆಚ್ಚಳ ಆಗುವಂಥದ್ದು. ಅದೇ ರೀತಿ ಆರೋಗ್ಯದಲ್ಲಿ ಸಹ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಉಲ್ಬಣ ಆಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಆಸ್ಪತ್ರೆ ಖರ್ಚುಗಳು, ಇದರಿಂದ ಚಿಕಿತ್ಸೆ ಖರ್ಚುಗಳು, ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಸಾಲದ ಪ್ರಮೇಯಗಳು ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನಾದರೂ ತುಂಬ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು. ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳ ಒತ್ತಡ ಹೆಚ್ಚಳಾಗುತ್ತೆ. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಸಹ ಕಂಡು ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮಾತು, ನಡವಳಿಕೆ, ಜೊತೆಗೆ ನಿಮ್ಮ ನಿಮ್ಮ ವೃತ್ತಿಯ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು. ವಾಹನ ಚಲಾವಣೆ ಮಾಡೋರು, ವಾಹನ ಚಲಾವಣೆಯಲ್ಲಿ ನಿಮ್ಮ ವಾಹನ ಚಲಾವಣೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕಾಗುತ್ತೆ. ರಾತ್ರಿ ಪ್ರಯಾಣ ಇರ್ಬೋದು ಅಥವಾ ಈ ಟೂ ವೀಲರು, ಕಾರು, ಬೈಕು ಯಾವುದೇ ಓಡಿಸಿದ್ರಲ್ಲಿ ಅದರಲ್ಲಿ ಸ್ವಲ್ಪ ಅಪಘಾತದ ಸಾಧ್ಯತೆ ಕಂಡುಬರುತ್ತೆ. ಅಷ್ಟಮದಲ್ಲಿರುವಂಥ ರವಿಚಂದ್ರರ ಒಂದು ಚಲನೆ ನಿಮಗೆ ವಿಶೇಷವಾದ ಹೆಚ್ಚಿನ ಅಡ್ಡ ಪರಿಣಾಮಗಳನ್ನು ತಂದು ಕೊಡಬಹುದಾಗಿದೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ವೇಗವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ಓವರ್ ಸ್ಪೀಡ್ ಹೋಗುವುದಂತಾಗಲಿ ಅಥವಾ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಹಣಕಾಸಿನ ಬಗ್ಗೆ ಸಹಕ್ಕೆ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಧನುರಾಶಿಗೆ ಕೊನೆಗೆ ಹೇಳುವಂಥ ಪರಿಹಾರದ ಮಾರ್ಗ ನಿಮಗೆ ಖಂಡಿತ ಅವಶ್ಯಕ ಇರುತ್ತೆ. ಮುಂದೆ ಗಮನಿಸೋಣ ಮಕರ ರಾಶಿ. ಮಕರ ರಾಶಿಗೆ ಸಾಮಾನ್ಯ ಫಲ ಎಂದು ಕಂಡುಬಂದು, ಹೆಚ್ಚೇನು ಅಡೆತಡೆಗಳಿಲ್ಲ, ಸಾಮಾನ್ಯವಾದ ಸಮ್ಮಿಶ್ರ ಫಲಗಳು ಕಂಡುಬಂದಿವೆ. ಅಲ್ಲಿ ನಿಮಗೆ ಚಂದ್ರನು ಪೂರಕವಾಗಿದ್ದಾನೆ, ರವಿ ಸ್ವಲ್ಪ ವಿರುದ್ಧವಾಗಿದ್ದಾನೆ. ಸಪ್ತಮದಲ್ಲಿರುವಂಥ ರವಿ, ಆದರೆ ಸಪ್ತಮದಲ್ಲಿ ಚಂದ್ರನು ನಿಮಗೆ ಶಾಂತದ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ಆರೋಗ್ಯ, ಸುಖ, ಶಾಂತಿ ಎಲ್ಲ ಉತ್ತಮ ಇದೆ. ಗುರುಬಲವು ಇರುವ ಕಾರಣ ಅಲ್ಲಿ ಗುರುವಿನ ವಿಶೇಷವಾದ ಅನುಗ್ರಹ ಇದೆ. ಶುಕ್ರನು ಪೂರಕವಾಗಿದ್ದಾನೆ, ರಾಹು ಪೂರಕವಾಗಿರುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ಬೋದಾಗಿದೆ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಈ ಮಾತಿನ ಚಕಮಕಿ ಬರುವಂಥದ್ದು, ಸಣ್ಣ ಪುಟ್ಟ ಜಗಳಗಳು ಬರುವಂಥದ್ದು, ವಿಶೇಷವಾಗಿ ಕೌಟುಂಬಿಕವಾಗಿ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಸಣ್ಣ ಪುಟ್ಟ ಕೌಟುಂಬಿಕವಾದ ವಿವಾದಗಳು ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಹಣಕಾಸು ಉತ್ತಮ ಇದೆ, ಆರೋಗ್ಯ ಉತ್ತಮ ಇರುತ್ತೆ, ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು, ನಷ್ಟ ಕಷ್ಟಗಳು ಬರೋದಿಲ್ಲ. ಇರುವಂತಹ ನಿಮ್ಮ ವೃತ್ತಿ, ವ್ಯಾಪಾರ ಅವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಮಾತಿನ ಬಗ್ಗೆ ಸ್ವಲ್ಪ ಗಮನ ಇರಲಿ, ಆದರೆ ವಿಶೇಷವಾಗಿ ಮನೆಯ ಸದಸ್ಯರಲ್ಲಿ, ಬಂಧುಗಳಲ್ಲಿ, ರಿಲೇಷನಲ್ಲಿ ಮಾತಿನ ಬಗ್ಗೆ ಅನಾವಶ್ಯಕವಾಗಿ ಜಗಳವಾಡೋದಿಲ್ಲ. ಅನಾವಶ್ಯಕವಾಗಿ ನೀವೇನಾದರೂ ಅವರನ್ನು ಹೀಯಾಳಿಸೋದು, ಅವಮಾನಿಸೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಮಾತನ್ನು ನಿಯಂತ್ರಣ ಮಾಡಿದರೆ ಹೆಚ್ಚಿನೇನು ಅಡ್ಡಪರಿಣಾಮಗಳು ಮಕರ ರಾಶಿ ಇರೋದಿಲ್ಲ. ಮುಂದೆ ಗಮನಿಸೋಣ ಕುಂಭರಾಶಿ.
ಕುಂಭರಾಶಿಗೆ ಅತ್ಯುತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕುಂಭರಾಶಿಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗಲಿದೆ. ನಿಮಗೆ ವಿಶೇಷವಾಗಿ ಷಷ್ಠದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಆರನೇ ಸ್ಥಾನದಲ್ಲಿರುವಂಥ ರವಿಚಂದ್ರರು ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡಲಿದ್ದಾರೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಕೊಡಲಿದ್ದಾರೆ. ಸಾಡೆ ಸಾತಿಯ ಪರಿಣಾಮ, ಅಡ್ಡ ಪರಿಣಾಮ ಇದ್ದರೂ ಸಹ ಈ ವಿಚಾರದಲ್ಲಿ ನಿಮಗೆ ರವಿಚಂದ್ರರಿಗೆ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾರೆ. ಹಾಗಾಗಿ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಸಿಗಲಿವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಪ್ರತಿಭೆದಕ್ಕೆ ಪುರಸ್ಕಾರಗಳು ಸಿಗುವಂಥದ್ದು, ಬಹುಮಾನಗಳು ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಉದ್ಯೋಗಾವಕಾಶ ಇತ್ಯಾದಿಯೆಲ್ಲ ಸಿಗಬಹುದಾಗಿದೆ ಕುಂಭರಾಶಿಯವರಿಗೆ. ಹಾಗಾಗಿ ಈ ಒಂದು ಅಮಾವಾಸ್ಯ ಫಲದಲ್ಲಿ ನೀವು ಹೆಚ್ಚೇನು ಆತಂಕ ಭಯ ಪಡಬೇಕಾಗಿಲ್ಲ. ಅಮಾವಾಸ್ಯ ಫಲದಿಂದ ಮುಂದಿನ ಅಮಾವಾಸ್ಯವರೆಗೂ ನಿಮಗೆ ಅನೇಕ ರೀತಿಯ ಆಕಸ್ಮಿಕವಾದ ಅಭಿವೃದ್ಧಿ, ಆಕಸ್ಮಿಕ ಧನಲಾಭ, ಆಕಸ್ಮಿಕವಾದ ಅವಕಾಶಗಳು ಖಂಡಿತ ಸಿಗಲಿವೆ. ಹಾಗಾಗಿ ಅಮಾವಾಸ್ಯೆಯಿಂದಲೂ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಆಗುತ್ತೆ. ಕೆಲವೊಂದು ರಾಶಿಗಳು ಖಂಡಿತ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ವೃಷಭ ರಾಶಿಗೆ, ಕನ್ಯಾ ರಾಶಿಗೆ, ತುಲಾರಾಶಿಗೆ, ಕುಂಭರಾಶಿಗೆ. ವೃಷಭ, ಕನ್ಯಾ, ತುಲಾ, ಕುಂಭ ಈ ನಾಲ್ಕು ರಾಶಿಗಳಿಗೆ ಉತ್ತಮ ಆಗುವ ಫಲಗಳಂತ ನಿರೀಕ್ಷೆ ಈ ಅಮಾವಾಸ್ಯೆಯಿಂದ ಕಂಡುಬಂದಿದೆ. ನಿಮಗೂ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಈ ಮೀನರಾಶಿ, ಮೀನರಾಶಿಯ ವಿಚಾರ ಗಮನಿಸಿದರೆ ಮೀನರಾಶಿಗೆ ಅತ್ಯುತ್ತಮ ಫಲ ಏನು ಕಂಡು ಬರ್ತಾ ಇಲ್ಲ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳು ಅಥವಾ ಗಲಹದ ವೈರದ ವಾತಾವರಣ ಬರುತ್ತೆ. ಪಂಚಮದಲ್ಲಿರುವ ಕಾರಣ ಅಲ್ಲಿ ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಜಗಳ ಆಗುತ್ತೆ. ತಂದೆ ಮಕ್ಕಳ ಜಗಳ ಆಗ್ಬೋದು, ಗಂಡ ಹೆಂಡಿತರ ಜಗಳ ಆಗೋದು, ಜೊತೆಗೆ ಬಂಧು ಬಾಂಧವರ ಜೊತೆಗೆ ಜಗಳಗಳು, ಕಲಹಗಳು ಬರ್ಬೋದು. ಅಥವಾ ನೀವು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ವೈರುಧ್ಯ ಆಗುವಂಥದ್ದು, ಅಥವಾ ನೀವು ಯಾರಿಗೆ ಉತ್ತಮವಾಗಿ ಏನು ಸ್ಪಂದಿಸಿದ್ರು ಅವರ ನಿಮ್ಮನ್ನು ವಿರುದ್ಧವಾಗಿ ಸ್ಪಂದನೆ ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಕೊರತೆ ಬರುವಂಥದ್ದು, ಬಂಧು ಮಿತ್ರರಲ್ಲಿ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು, ಈ ರೀತಿ ಹಲವಾರು ಅಡೆತಡೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲೂ, ವ್ಯಾಪಾರ ಉದ್ಯೋಗದಲ್ಲೂ, ಬಾಂಧವ್ಯದಲ್ಲೂ ಬರಲಿದೆ. ಹಣಕಾಸಿನ ಕೊರತೆ ಸಹ ಎದುರಾಗ್ಬೋದು. ಇಲ್ಲದೆ ಅವಮಾನಕರ ಘಟನೆ ನಿಮಗೆ ಮನೆಯಲ್ಲೂ, ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲೂ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗ್ಬೋದು. ಇನ್ನು ಕೆಲವರಿಗೆ ಸರ್ಕಾರದ ಮೂಲಕ ದಂಡನೆಗಳು ಅಥವಾ ಪೆನಾಲ್ಟಿ ಶಿಕ್ಷೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮೀನರಾಶಿಯವರು ಎಚ್ಚರಿಕೆ ಜಿಬೇಕು, ತನುಮನದ ಧನದ ಎಚ್ಚರಿಕೆ ಜಿಬೇಕು, ವಾಹನ ಚಲನೆಯಲ್ಲಿ ಎಚ್ಚರಿಕೆ ಜಿಬೇಕು, ಮಾತಿನ ನಡವಳಿಕೆಯಲ್ಲೂ ತುಂಬ ತುಂಬ ಎಚ್ಚರಿಕೆ ಜಿಬೇಕಾಗುತ್ತೆ. ಕಲಹದ ವಾತಾವರಣ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಆಷಾಢ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಎಂದು ಕರೆಯಲ್ಪಡುವಂಥ ಒಂದು ಈ ದಕ್ಷಿಣಾಯನದ ಒಂದು ಭೀಕರ ಅಮಾವಾಸ್ಯೆಯಲ್ಲಿ ಈ ಬಾರಿ ಪ್ರಾಕೃತಿಕವಾಗಿಯೂ, ವೈಯಕ್ತಿಕವಾಗಿಯೂ, ಜೊತೆಗೆ ಬೇರೆ ಬೇರೆ ಜಾಗತಿಕವಾಗಿಯೂ, ರಾಜಕೀಯವಾಗಿಯೂ ಅಥವಾ ಇನ್ನಿತರ ಈ ಕೈಗಾರಿಕೆ ಉದ್ಯಮದ ಮೂಲದಲ್ಲೂ ಎಲ್ಲೆಲ್ಲೂ ತುಂಬ ಏರುಪೇರು ಬರುವಂಥ ಒಂದು ಒಂದು ತಿಂಗಳ ಕಾಲ ಆಗಿರುತ್ತೆ. ಹಾಗಾಗಿ ಈ ಒಂದು ತಿಂಗಳ ಕಾಲದ ಅವಧಿಯಲ್ಲಿ ಬಹಳಷ್ಟು ರಾಶಿಗಳಿಗೆ ಎಚ್ಚರಿಕೆಯ ಫಲವನ್ನು ಹೇಳಿದ್ದೇನೆ. ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲವನ್ನು, ಕೆಲವೊಂದು ರಾಶಿಗೆ ಮಧ್ಯಮ ಫಲವನ್ನು ಹೇಳಿದಾಗಿದೆ. ಆ ಒಂದು ಎಚ್ಚರಿಕೆ ಫಲ ಹೇಳಿದಂಥ ರಾಶಿಗಳು ಅಷ್ಟೇನೂ ನೀವು ತುಂಬ ಭಯ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಧೈರ್ಯವಾಗಿ ಅಥವಾ ಭಕ್ತಿ ಮಾರ್ಗದಿಂದ ಮಾಡ್ತಾ ಬನ್ನಿ. ವಿಶೇಷವಾಗಿ ನಿಮ್ಮ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆಗಳನ್ನು ಭಕ್ತಿ ಮಾಡ್ತಾ ಬನ್ನಿ. ಇನ್ನು ಅಮಾವಾಸ್ಯ ಫಲದ ದೋಷ ನಿವಾರಣೆಗಾಗಿ ನೀವು ಆಗಸ್ಟ್ 3 ಅಥವಾ 4 ಆಗಸ್ಟ್ 3 ಶನಿವಾರ ಸಂಜೆ ಆಗಲಿ ಅಥವಾ ಆಗಸ್ಟ್ 4 ಭಾನುವಾರದಂದು ದಿನಪೂರ್ತಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆಗಲಿ, ಅಲ್ಲಿ ಅಮಾವಾಸ್ಯೆ ಇರೋ ಕಾರಣ ಆಗಸ್ಟ್ 3 ಸಂಜೆ ಆಗಲಿ ಅಥವಾ ಆಗಸ್ಟ್ 4 ದಿನದಲ್ಲಿ ವಿಶೇಷವಾಗಿ ನೀವು ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಈಶ್ವರ ಅಥವಾ ಶಿವನ ದೇವಾಲಯ, ದೇವಿ ಅಥವಾ ದುರ್ಗಾಂಬಿಕೆ, ಅಮ್ಮನವರು, ಚೌಡೇಶ್ವರಿ ಕಾಳಮ್ಮ, ಬಂಡಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಯಾವುದೇ ಶಕ್ತಿ ಪೀಠಗಳ ಸಂದರ್ಶನ ಮಾಡಿದಾಗಲಿ, ಅಥವಾ ಯಾವುದೇ ದೇವಾಲಯಗಳಿಲ್ಲ ಅಂದರೆ ಗಣೇಶನ ಅಥವಾ ಗಣಪತಿಯ ಗುಡಿ ಅಥವಾ ಈಶ್ವರ ಪಾರ್ವತಿ ಅಂತ ಇರುವ ದೇವಾಲಯಗಳಿರ್ಬೋದು, ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿ ಇರ್ಬೋದು, ಅಥವಾ ಮುನೇಶ್ವರ ಅಂತ ದೇವಾಲಯಗಳಿರ್ತವೆ, ಅಥವಾ ವೀರಭದ್ರೇಶ್ವರ, ಕಾಳಭೈರೇಶ್ವರ ಮುಂತಾದ ದೇವಾಲಯಗಳಿರ್ತವೆ. ಹಾಗಾಗಿ ಇಂಥ ಯಾವುದೇ ರೀತಿಯ ಶಕ್ತಿಗೆ ಸಂಬಂಧವಾದಂಥ ಪೀಠಗಳಲ್ಲಿ ಅಂಥ ದೇವಾಲಯಗಳಲ್ಲಿ ಸಂದರ್ಶನ ಮಾಡಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು, ಅಭಿಷೇಕನೋ ಅಥವಾ ಯಾವುದಾದ್ರು ಪೂಜೆಯನ್ನು ಮಾಡುತ್ತಾ ಬನ್ನಿ. ಅಥವಾ ಅಲ್ಲಿ ದೇವಾಲಯಗಳಿಗೆ ಉದಾಹರಣೆಗೆ ಅಮ್ಮನವರ ದೇವಾಲಯದರೆ ಕುಂಕುಮ ಅರ್ಚನೆ ಅಂತ ವಿಶೇಷ ಇರುತ್ತೆ, ಅದನ್ನು ಮಾಡ್ಬೋದು. ಶಿವನ ದೇವಾಲಯದರೆ ಅಭಿಷೇಕ ಅಂತ, ರುದ್ರಾಭಿಷೇಕ ಅಂತ ಮಾಡ್ಬೋದು. ಗಣೇಶನ ದೇವಾಲಯದಲ್ಲಿ ಅರ್ಚನೆ ಅಥವಾ ಕರ್ಪೂರ ಅರ್ಚನೆ ಅಥವಾ ಗಣೇಶನಿಗೆ ಗರಿಕೆ, ಕೆಂಪು ಹೂಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಬೋದು. ಮುನೇಶ್ವರನ ದೇವಾಲಯದಲ್ಲಿ ನಿಂಬೆಹಣ್ಣಿನ ಎಲ್ಲಿ ಮೂಲಕ ಅದನ್ನು ನೀವಾಳಿಸ್ಕೊಂಡು ನಿಂಬೆಹಣ್ಣನ್ನು ಅಲ್ಲಿ ತ್ರಿಶೂಲಕ್ಕೆ ಚುಚ್ಚುವಂಥ ಪದ್ಧತಿ ಇರುತ್ತೆ. ಕಾಳಭೈರವೇಶ್ವರನಿಗೆ ಅಲ್ಲಿ ಕಾಯಿ ಒಡೆಯುವಂಥದ್ದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈಡುಗಾಯಿ ಒಡೆಯುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಅಲ್ಲಲ್ಲಿ ಆ ದೇವಾಲಯದ ಪದ್ಧತಿಗೆ ಅನುಸಾರವಾಗಿ ಇಂಥ ದೇವಾಲಯಗಳಲ್ಲಿ ಯಾವುದೇ ರೀತಿಯ ಅಮಾವಾಸ್ಯೆ ಎಂದು ಹೋಗಿ ನೀವು ಪೂಜೆ ಮಾಡ್ಬೋದು. ಆಗಸ್ಟ್ 3 ಸಂಜೆ ಶನಿವಾರ ಹೋಗ್ಬೋದು ಅಥವಾ ಆಗಸ್ಟ್ 4 ಬೆಳಗಿನಿಂದ ರಾತ್ರಿವರೆಗೂ ಅಮಾವಾಸ್ಯೆಯಿಂದ ಪೂಜೆಗೆ ಸಂಬಂಧಪಟ್ಟ ಆಚರಣೆಗಳನ್ನ ಇಂಥ ದೇವಾಲಯಗಳನ್ನು ಸಂದರ್ಶನ ಮಾಡಿ ಯಾರ್ಯಾರಿಗೆ ಸ್ವಲ್ಪ ಕಂಟಕ ಇದೆ, ಯಾರ್ಯಾರಿಗೆ ಸ್ವಲ್ಪ ದೋಷ ಇದೆ ಅಂತ ಹೇಳಿದ್ರೆ ಅಂಥ ರಾಶಿಗಳು ವಿಶೇಷವಾಗಿ ಮೇಷ, ಮಿಥುನ, ಸಿಂಹ, ವೃಶ್ಚಿಕ, ಧನು, ಮೀನ ಈ ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಎಂದು ಹೇಳಿದ್ರು. ಅಂಥವ್ರು ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು ಈ ಅಮಾವಾಸ್ಯೆಯಿಂದ ಬರುವಂಥ ನಿಮ್ಮ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ. ನೀವು ಭಕ್ತಿ ಮಾರ್ಗ, ಪೂಜಾ ಮಾರ್ಗ ಮಾಡ್ಬೋದು. ಅಥವಾ ಯಾರಿಗೆ ದೇವಾಲಯಗಳಿಗೆ ಹೋಗಲಿಕ್ಕೆ ಅನಾನುಕೂಲತೆ ಇರುತ್ತೆ ಅಥವಾ ಹೋಗುವಂಥ ನನಗೆ ಇಚ್ಛೆ ಇರೋದಿಲ್ಲ, ಅಂಥವರು ಮನೇಲಿದ್ದುಕೊಂಡೇ ಯಾವುದಾದ್ರೂ ದೇವರ ಸ್ತುತಿ ಸ್ತೋತ್ರಗಳನ್ನು ಅಮಾವಾಸ್ಯೆಯನ್ನು ಮಾಡಿ ವಿಶೇಷವಾಗಿ ಶಿವನ ಮಂತ್ರ ಜಪ ಮಾಡ್ಬೋದು. ಮೃತ್ಯುಂಜಯ ಮಹಾಮಂತ್ರ, ಮೃತ್ಯುಂಜಯ ಮಂತ್ರ, ತ್ರಯಂಬಕ ಮಜಾಮಯ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರು ಬಂಧನ ಮೃತ್ಯುವರ್ ಮೋಕ್ಷೇ ಮಾಮೃತ ಎಂಬ ಮಂತ್ರವನ್ನು ಹೇಳ್ಬೋದು. ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಮಂತ್ರವನ್ನು ಹೇಳ್ಬೋದು.
ಅಥವಾ ಗಣೇಶನ ಮಂತ್ರ, ಮೂಲ ಮಂತ್ರ ಓಂ ಗಂ ಗಣಪತಿನ ಹೇಳ್ಬೋದು, ಅಥವಾ ನರಸಿಂಹನ ಸ್ವಾಮಿಯ ಒಂದು ಮಂತ್ರ ಹೇಳ್ಬೋದು, ಅಥವಾ ಅಮ್ಮನವರ ಯಾವುದೋ ಶ್ಲೋಕಗಳನ್ನು ಹೇಳ್ಬೋದು. ಹಾಗಾಗಿ ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿಯ ಈ ಶಕ್ತಿ ದೇವರುಗಳ ಒಂದು ಯಾವುದೇ ರೀತಿಯ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ಯಾರೋ ಈ ಒಂದು ಅಮಾವಾಸ್ಯ ಫಲಕ್ಕೆ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶ್ರಯದಿಂದ ಈ ಆಯುರಾರೋಗ್ಯ ಶಕ್ತಿ ಜಯ ಬಳಸಿದ್ದಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.